ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾಸ್ ರುಚಿ. ಇವತ್ ನಾನು ಇಡ್ಲಿ ದೋಸೆ ಜೊತೆ ತಿನ್ನೋದಕ್ಕೆ ಎರಡು ಡಿಫ್ರೆಂಟ್ ಆಗಿರೋ ಚಟ್ನಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಕೊಕೊನಟ್ ಪೀನಟ್ ಚಟ್ನಿ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲು ಒಂದು ಪ್ಯಾನಿಗೆ ಹಾಫ್ ಬೌಲಷ್ಟು ಶೇಂಗನ ಹಾಕೊಳ್ತಾ ಇದ್ದೀನಿ. ಶೇಂಗನ ಹಾಕೊಂಡು ಇದನ್ನು ನಾವು 5 ನಿಮಿಷಗಳ ಕಾಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಫ್ರೈ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನಾವು ಕೈಯಿಂದನೇ ಈ ತರ ಮಾಡ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಳ್ಬೇಕು. ನೋಡಿ, ಈ ತರ ಸಿಪ್ಪೆ ತೆಗೆದಿರ್ಬೇಕು. ಈಗ ಅದೇ ಪ್ಯಾನಿಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆನ ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ್ಮೇಲೆ 1/2 ಎಸಳು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ, ಸಣ್ಣ ತುಂಡು ಹುಣಸೆಹಣ್ಣು. ಇದನ್ನು ಹಾಕಿ ನಾವು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಒಂದು 5-6 ಒಣಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಸಣ್ಣ ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿ ಹಾಕೊಂಡಿದ್ದೀನಿ. 5-6 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ 5 ನಿಮಿಷಗಳ ಕಾಲ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕೊಂಡು ಬಿಡ್ತೀನಿ. ಒಂದು ಮಿಕ್ಸರ್ ಜಾರ್ಗೆ ನಾನು ಆ ಫ್ರೈ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ್ದೀನಿ. ಡ್ರೈ ಫ್ರೈ ಮಾಡ್ಕೊಂಡಿರೋ ಶೇಂಗಾನ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1/2 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಹಾಕೊಳ್ತೀನಿ. ನಾನು ಒಂದು ಚಿಕ್ಕ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಈಗ ಅದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ್ಮೇಲೆ ಇದಕ್ಕೆ 1/2 ಕರಿಬೇವು ಹಾಕ್ತಾ ಇದ್ದೀನಿ, 1/2 ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡೋಣ. ಈಗ ಒಗ್ಗರಣೆ ರೆಡಿ ಆಗಿದೆ. ಈ ಒಗ್ಗರಣೆನ ನಾನು ಈಗ ಚಟ್ನಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಇಡ್ಲಿ ಜೊತೆ ತಿನ್ನೋದಕ್ಕೆ ನಮ್ಮ ಕೊಕೊನಟ್ ಪೀನಟ್ ಚಟ್ನಿ ರೆಡಿ ಆಗಿದೆ. ಈಗ ನಾನು ದಿಢೀರಾಗಿ 2 ನಿಮಿಷದಲ್ಲಿ ಮಾಡೋ ಅಂಥ ಒಂದು ಕೊಕೊನಟ್ ಚಟ್ನಿನ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡುವಂಥ ಚಟ್ನಿ. ಮೊದಲಿಗೆ ನೀವು 5 ಟೇಬಲ್ಸ್ಪೂನ್ ಅಷ್ಟು ತೆಂಗಿನಕಾಯಿ ತಗೊಳ್ಳಿ, 3 ಎಸಳು ಬೆಳ್ಳುಳ್ಳಿ, 2-3 ಟೇಬಲ್ಸ್ಪೂನ್ ಹುರುಗಡಲೆ, 6-7 ಕರಿಬೇವು, 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಹೆಚ್ಚು ಖಾರ ಬೇಕಿದ್ರೆ ಇನ್ನೂ 1 ಸೇರಿಸ್ಕೊಳ್ಳಿ. 1/2 ಟೇಬಲ್ಸ್ಪೂನ್ ಅಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ನಾನು ಮಿಕ್ಸರಲ್ಲಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ರೆಡಿ ಆಗಿದೆ. ಒಗ್ಗರಣೆಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆಗೆ ಮೊದಲಿಗೆ ನಾನು ಉದ್ದಿನ ಬೇಳೆನ ಹಾಕೊಳ್ತೀನಿ. ಉದ್ದಿನ ಬೇಳೆ ಹಾಕಿದ್ಮೇಲೆ ಅದನ್ನ ಸ್ವಲ್ಪ ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ತಕ್ಷಣ ಸಾಸಿವೆ ಮತ್ತು ಕರಿಬೇವನ ಹಾಕ್ಕೊಳ್ಳಿ. ಈಗ ಒಗ್ಗರಣೆ ರೆಡಿ ಆಗಿದೆ. ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಜಾರ್ನಲ್ಲಿರೋ ಚಟ್ನಿನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಚಟ್ನಿನ ಹಾಕಿದ್ಮೇಲೆ ಒಗ್ಗರಣೆಯಲ್ಲಿ ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಈಸಿಯಾದ ಕೊಕೊನಟ್ ಚಟ್ನಿ ರೆಡಿ ಆಗಿದೆ. ದೋಸೆ ಇಡ್ಲಿ ಜೊತೆ ತಿನ್ನುವಂತಹ 2 ಈಸಿಯಾದ ಚಟ್ನಿಗಳನ್ನ ನಾನು ಇವತ್ತು ತೋರಿಸಿದ್ದೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೊಸ ಹೊಸ ರುಚಿಗಳನ್ನ ತಿಂದು ಎಂಜಾಯ್ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.